ಅರ್ಜುನ್ ಅವರೇ ಈಗ ಹೇಗಿದ್ದೀರಾ ಬದುಕಿದ್ದೀನಿ ಜೀವಂತ ಶವತ್ತರ ಓಹ್ ನಾನು ಬದುಕಿದ್ದೀನಿ ಅಂತ ನಿಮಗೆ ಬೇಜಾರಾ ನಾನು ಸತ್ರ ನಿಮಗೆ ಸಂತೋಷ ಅಲ್ವಾ ಎಷ್ಟು ಪ್ರೀತಿಸ್ತೀನಿ ನಿಮ್ಮನ್ನ ನೀವೇ ನನ್ನ ಜೀವ ಅನ್ಕೊಂಡು ಬದುಕ್ತಾ ಇದ್ದೀನಿ ನೀವು ಹೆಜ್ಜೆ ಇಟ್ಟ ಜಾಗನ ಪೂಜಿಸೋಷ್ಟು ಮಟ್ಟಿಗೆ ನಿಮ್ಮನ್ನ ಪ್ರೀತಿಸ್ತಾ ಇದ್ದೀನಿ ಆದ್ರೆ ನೀವು ನೋಡಿದ್ರೆ ಹೆಜ್ಜೆ ಹೆಜ್ಜೆಗೂ ನನ್ನ ಮೇಲೆ ರೇಗ್ತೀರಾ ದ್ವೇಷ ಸಾಧಿಸ್ತೀರಾ ವಿಷ ಕಾರ್ತೀರಾ ಯಾಕೆ ಯಾಕೆ ಅಂತಾವ್ರೆ ಯಾಕೆ ಏನೇನೋ ಮಾತಾಡ್ತಾ ಇದ್ದೀರಾ ಯಾಕೆ ನನ್ನ ಮೇಲೆ ಇಷ್ಟೊಂದು ಅಸಮಾಧಾನ ಯಾಕ ನೀವು ಮಾಡಿರೋ ಕೆಲಸಕ್ಕೆ ನ್ಯಾಯವಾಗಿ ನಿಮ್ಮ ಮುಖನೇ ನೋಡಬಾರದು ನನಗೆಲ್ಲ ನೆನಪಿದೆ ಕಣ್ರಿ ನೀವು ನನಗೋಸ್ಕರ ಅಂತ ಸ್ಪೆಷಲ್ ಆಗಿ ಅದೇನೋ ಪ್ರಸಾದ ಅಂತ ಹಣ್ಣು ತಂದ್ರಲ್ಲ ಅದನ್ನ ತಿಂದು ನಾನು ಮೂರ್ಛೆ ಹೋದ್ನಲ್ಲ ಎಲ್ಲ ನೆನಪಿದೆ ಆ ಹಣ್ಣನ್ನ ತಿಂದು ಸಂಜೆವರೆಗೂ ಪ್ರಜ್ಞೆ ತಪ್ಪಿದ್ದೆ ಸಂಜೆವರೆಗೂ ಮಲಗೋದಕ್ಕೆ ನನಗೇನು ಹುಚ್ಚ ಅಥವಾ ಕಾಯಿಲೆನಾ ಇಲ್ಲ ತಾನೆ ಹಾಗಿದ ಮೇಲೆ ನೀವೇ ಏನೋ ಮಾಡಿ ನನಗೆ ಪ್ರಜ್ಞೆ ತಪ್ಪು ಹಾಗೆ ಮಾಡಿದಿರಾ ಅಂತ ಅರ್ಥ ತಾನೆ ಹೇಳ್ರಿ ನೋಡಿ ನಿಮಗೆಲ್ಲೋ ತಪ್ಪು ಕಲ್ಪನೆ ಆಗಿದೆ ಅಲ್ಲ ಆತರ ನಾನು ಯಾಕೆ ಮಾಡಬೇಕು ಹೇಳಿ ಆತರ ಮಾಡೋದ್ರಿಂದ ನನಗಾಗೋ ಲಾಭನಾದ್ರೂ ಏನು ಯಾರಿಗೆ ಗೊತ್ತು ಮನಸಲ್ಲಿ ಅದೇನು ಉದ್ದೇಶ ತುಂಬಿಕೊಂಡಿದ್ರೋ ಏನೋ ಅಂತ ನನಗೀಗ ಅನುಮಾನ ಬರ್ತಾ ಇದೆ ಸುಂದರವಾದ ಹೂವಿನ ಮುಖದ ಮರೆಯಲ್ಲಿ ಏನು ವಿಷ ತುಂಬಿಕೊಂಡಿದ್ರೋ ಯಾರಿಗೆ ಗೊತ್ತು ಮನುಷ್ಯ ಲೋಕಕ್ಕೆ ಬಂದೆ ನಿಜ ಆದರೆ ಈಗ ಮತ್ಯಾವುದನ್ನೋ ಹುಡುಕ್ತಾ ಇದ್ದೀನಿ ನಿಧಾನವಾಗಿ ಮನುಷ್ಯ ಲೋಕದ ಭವಬಂಧನಗಳಲ್ಲಿ ಸಿಕ್ಕಾಕೋತಾ ಇದ್ದೀನಿ ನನ್ನ ಮನಸ್ಸಲ್ಲಿ ಈ ನವಿರಾದ ಭಾವನೆಗಳು ಹುಟ್ಟತಾರದಾದರೂ ಯಾಕೆ ಅರ್ಜುನ್ ಅವರನ್ನ ನೋಡಿ ನನ್ನ ಮನಸ್ಸಲ್ಲಿ ಮಧುರವಾದ ಭಾವನೆಗಳು ಹುಟ್ಟಿಕೊಳ್ಳೋದಕ್ಕೆ ಶುರುವಾಗಿದೆಯಾ ಗೊತ್ತಾಗ್ತಾ ಇಲ್ವಲ್ಲ ಇದನ್ನ ಏನು ಅನ್ನೋದು ಈ ಖುಷಿಗೆ ಏನು ಹೆಸರು ಏನೂ ಗೊತ್ತಾಗ್ತಾ ಇಲ್ಲ ಆದರೆ ಒಂತರ ವಿಚಿತ್ರವಾಗಿದೆ ಈ ಅನುಭವ ಇದೇನಾಯ್ತು ನಾನು ಯಾಕೆ ಒಂದು ಕ್ಷಣ ಯಾವುದೋ ಭ್ರಮೆಯಲ್ಲಿ ಕಳೆದೋಗಿದ್ದೆ ಇಲ್ಲ ಚಿಕ್ಕಮ್ಮ ಹೇಳಿದ್ದು ಸರಿ ನನ್ನ ಗುರಿ ಬಗ್ಗೆ ನಾನು ಸ್ಥಿರವಾಗಿರಬೇಕು ನನ್ನ ಮನಸ್ಸು ಸ್ಥಿಮಿತ ಕಳ್ಕೋಬಾರ್ದು ओहो
ಓಹೋಹೋಹೋ ದಮಯಂತಿ ಅಲ್ಲಲ್ಲ ತ್ರಿವೇಣಿ ಏನು ಇಷ್ಟು ದೂರ ಪಾದ ಬೆಳೆಸಿದ್ಯಲ್ಲ ನಾನಿನ್ನು ಬದುಕಿದ್ದೀನೋ ಸತ್ತಿದ್ದೀನೋ ಅಂತ ನೋಡಕ್ ಬಂದ್ಯಾ ಇದೆಲ್ಲ ಹೇಗಾಗ್ತಿದೆ ಅಂತ ಆಶ್ಚರ್ಯವ ನಿನಗೆ ತ್ರಿವೇಣಿ ತಾನೊಂದು ಬಗೆದರೆ ದೈವ ಒಂದು ಬಗೆಯುತ್ತೆ ಅಂತ ಕೇಳಲಿಲ್ವಾ ನೀನು ಏಯ್ ಏನೋ ಅತಿ ಬುದ್ಧವಂತಕ್ಕೆ ತೋರಿಸಿ ನನ್ನ ಕೈಯಿಂದ ತಪ್ಪಿಸ್ಕೊಂಡ್ಬಿಟ್ಟೆ ಅಂತ ತುಂಬಾ ಇಕ್ತಾ ಇದ್ಯಾ ಈ ಸಂತೋಷ ಗೆಲುವು ಹೆಚ್ಚು ಕಾಲ ಉಳಿಯೋದಿಲ್ಲ ಆದ್ರೂ ನಾನು ಹಾಕಿದ ಬಲಿಷ್ಠವಾದ ಶಾಪದಿಂದ ನೀನು ಹೇಗೆ ಹೊರಗೆ ಬಂದೆ ಅಂತ ತಿಳ್ಕೊಬೇಕು ಅಂತಾನೆ ಕುತೂಹಲದಲ್ಲಿ ಬಂದಿದ್ದೀನಿ ನನಗೆ ಗೊತ್ತಿತ್ತು ತ್ರಿವೇಣಿ ಇದೇ ವಿಚಾರ ನಿನ್ನ ಮನಸ್ಸಲ್ಲಿ ಕೊರಿತಾ ಇರುತ್ತೆ ಅಂತ ಕಾಡೋಕೆ ನೀನಿರೋ ಹಾಗೆ ಕಾಯೋಕೆ ಅವನಿದ್ದಾನೆ ಅನ್ನೋದನ್ನ ಮರೆತು ಬಿಟ್ಟೀಯ ನಿನ್ನ ಯಾವ ದುರುದ್ದೇಶಗಳು ಈಡೇರುವುದಿಲ್ಲ ತ್ರಿವೇಣಿ ಸುಮ್ಮನೆ ಹಗಲ ಕನಸು ಕಾಣೋದನ್ನ ಬಿಟ್ಟುಬಿಡು ಏನು ಹೆದರಿಸ್ತಾ ಇದ್ಯಾ ಯಾಕೆ ಈಡೇರಲ್ಲ ನಾನು ಯಾರು ನನ್ನ ಹಿನ್ನೆಲೆ ಏನು ನನ್ನ ಶಕ್ತಿ ಎಂತದ್ದು ಅಂತ ಗೊತ್ತಿಲ್ವಾ ನಿನಗೆ ಒಂದಲ್ಲ ಎರಡಲ್ಲ 25 ವರ್ಷ ಕಾದು ತಪಸ್ ಮಾಡಿದಿನಿ ಅದು ಹೇಗೆ ನನ್ನ ಆಸೆಗಳು ನೆರವೇರದಿಲ್ವೋ ನಾನು ನೋಡ್ತೀನಿ ನಾನು ಅಂದುಕೊಂಡಾಗ ನಡೆಯಬೇಕು ನಡೆಯುತ್ತೆ ನಾಮೇಂದ್ರಹಾರಾಯ ತ್ರಿಲೋಚನಾಯ ಭಸ್ಮಾಂಗನಾದಾಯ ಎಲ್ಲಿ ನಡೀತಾ ಇದೆ ತ್ರಿವೇಣಿ ಎಲ್ಲ ನೀನು ಅಂದುಕೊಂಡ ಹಾಗೆ ಎಲ್ಲಿ ನಡೀತಿದೆ ಅದೊಂದು ನಿನ್ನ ಹುಚ್ಚು ಕಲ್ಪನೆ ಅಷ್ಟೇ ಯಾವುದು ಕಲ್ಪನೆ ಇಷ್ಟು ವರ್ಷ ನನ್ನ ಯಾವ ರಹಸ್ಯಗಳು ಯಾರಿಗೂ ಗೊತ್ತಾಗದಾಗೆ ಕಾಪಾಡ್ಕೊಂಡು ಬಂದಿರೋದು ಕಮ್ಮಿ ಸಾಧನೆನಾ ಇಷ್ಟರಲ್ಲೇ ಗೊತ್ತಾಗೋದಿಲ್ವಾ ನನ್ನ ಶಕ್ತಿ ಏನು ನನ್ನ ಛಲ ಏನು ಅಂತ ಇಷ್ಟು ವರ್ಷ ಅರ್ಜುನ್ ಯಾರು ನಿನ್ನಲೇ ಏನು ಅನ್ನೋ ರಹಸ್ಯನ ಯಾರಿಗೂ ಗೊತ್ತಾಗದಾಗೆ ಕಾಪಾಡ್ಕೊಂಡು ಬಂದಿರೋದು ಸಾಧನೆ ಅಲ್ವಾ ನಾಗಮಣಿ ಭೂಲೋಕಕ್ಕೆ ಬಂದಿದೆ ಅಂತ ಪತ್ತೆ ಮಾಡಿರೋದು ಸಾಧನೆ ಅಲ್ವಾ ಇದೆಲ್ಲವನ್ನೂ ನೀನು ನಿನ್ನ ಸಾಧನೆ ಎನ್ನುವುದಾದರೆ ಭೂಲೋಕಕ್ಕೆ ಬಂದಿರೋ ಆ ನಾಗಮಣಿ ಎಲ್ಲಿದೆ ಅಂತ ತಿಳ್ಕೊಳಕ್ ಸಾಧ್ಯವಾಗದೆ ಇರೋದು ನಿನ್ನ ವೈಫಲ್ಯ ಅಲ್ವಾ ತ್ರಿವೇಣಿ ಅಷ್ಟೇ ಅಲ್ಲ ನಾಗಿಣಿ ಯಾರು ಅವಳು ಯಾವ ರೂಪದಲ್ಲಿ ಭೂಲೋಕಕ್ಕೆ ಬಂದಿದ್ದಾಳೆ ಅನ್ನೋದನ್ನ ಪತ್ತೆ ಮಾಡೋಕ್ ಆಗದೆ ಇರೋದು ನಿನ್ನ ವೈಫಲ್ಯ ಅಲ್ವಾ ಅರ್ಥ ಮಾಡ್ಕೋ ತ್ರಿವೇಣಿ ಮನುಷ್ಯ ಸೃಷ್ಟಿ ಮಾಡಿದ ರಹಸ್ಯಗಳನ್ನ ಯಾರ ಬೇಕಾದರೂ ಭೇದಿಸಬಹುದು ಆದರೆ ದೈವ ಸೃಷ್ಟಿ ಮಾಡಿದ ರಹಸ್ಯಗಳನ್ನ ಯಾರಿಂದಲೂ ಭೇದಿಸಲಿಕ್ಕೆ ಸಾಧ್ಯ ಇಲ್ಲ ಅಣುರೇಣು ತೃಣಕಾಷ್ಟ ಪರಿಪೂರ್ಣ ಗೋವಿಂದ ಅಂತ ದಾಸರು ಹೇಳಲಿಲ್ವಾ ಪರಿಪೂರ್ಣನಾದ ಆತನ ರಹಸ್ಯವನ್ನು ಭೇದಿಸ್ತೀನಿ ಅಂತ ಹೇಳೋದೇ ಒಂದು ಅಹಂಕಾರ ಸುಮ್ಮನೆ ವ್ಯರ್ಥ ಪ್ರಯತ್ನ ಮಾಡಬೇಡ ತ್ರಿವೇಣಿ ನಾನು ಹೇಳ್ತಿರೋದು ನಿನಗೆ ಅರ್ಥ ಆಗ್ತಿದೆ ತಾನೆ ಹೇ ಅರ್ಜುನ್ ನೀನು ಇಳ್ಕೋತಿದ್ಯಾ ಅತ್ತೆ ಅವಾಗಿಂದ ನಿನ್ನ ಹುಡುಕ್ತಾ ಇದ್ರು ಬಾ ತಿಂಡಿ ತಿನ್ನುವಂತ ಇಲ್ಲ ಮೇರೆ ಹಾಗೆ ಸುಮ್ಮನೆ ನನಗೆ ಹಸಿವಿಲ್ಲ ನೀನು ಹೋಗು ನಿಮ್ಮ ಹತ್ರ ಏನು ಹೇಳೋದಿತ್ತು ನಿಮ್ಮ ಹತ್ರನೇ ಮಾತಾಡ್ತಾ ಇರೋದು ಸ್ವಲ್ಪ ಈ ಕಡೆ ನೋಡ್ತೀರಾ ನಾನು ನಿಮ್ಗೇನೋ ಹೇಳಬೇಕಾಗಿತ್ತು ಸರಿ ಅದೇನು ಅಂತ ಬೇಗ ಹೇಳಿ ನನ್ನ ಹತ್ರ ಜಾಸ್ತಿ ಟೈಮ್ ಇಲ್ಲ ನಿಮ್ಮ ಕಣ್ಗಳು ತುಂಬ ಚೆನ್ನಾಗಿದೆ ನಿಮ್ಮ ಕಣ್ಗಳಂದರೆ ನಂಗೆ ತುಂಬ ಇಷ್ಟ ಓ ಅಷ್ಟೇನಾ ಇನ್ನೂ ಏನಾದರೂ ಹೇಳೋದಿತ್ತಾ